ವಂದೇ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕಿ ಸಂಗೊಳ್ಳಿ ರಾಯಣ್ಣವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾತ್ಮ ಬಸವೇಶ್ವರ ಅವರಿಗೆ ಸಂತ ಸೇವಾಲಾಲ್ ಮಹಾರಾಜರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಯಾವತ್ತು ಭಾರತದ ಎಲ್ಲ ನಿಮಗೆ ಜೈ. ಯಾಕಂದ್ರೆ ಬಿಜೆಪಿ ಓಟ್ ಹಾಕಿರುತ್ತೆ. ಭಾರತದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024 ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾ ದಳದ NDA ಒಕ್ಕೂಟದ ಅಭ್ಯರ್ಥಿಗಳಾದಂತಹ ಹಾಲಿ ಸಂಸದರಾದಂತಹ ಸಹಕಾರಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಸೇವೆಯನ್ನು ಮಾಡಿದಂಥ ಒಬ್ಬ ಮಾದರಿ ಸಹಕಾರಿ ಧುರೀಣರಾದಂಥ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಚುನಾವಣೆ ಪ್ರಚಾರದ ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ಪಕ್ಷದ ನಮ್ಮ ರಾಷ್ಟ್ರೀಯ ರಾಜ್ಯ ಜಿಲ್ಲೆ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರೇ, ಗೌರವಾನ್ವಿತ ಶಾಸಕರುಗಳೇ, ಮಾಜಿ ಶಾಸಕರೇ, ಈ ಒಂದು ಅಭೂತಪೂರ್ವವಾದಂಥ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ನಾಮಪತ್ರದ ಹಿನ್ನೆಲೆಯಲ್ಲಿ ಸೇರಿದಂಥ ಎಲ್ಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ತಂದೆ ತಾಯಂದಿರೇ, ಹಿರಿಯರೇ, ಯುವಕರೇ, ಅಣ್ಣ ತಮ್ಮಂದರೆ, ಪತ್ರಕರ್ತ ಬಂಧುಗಳೇ, ಈಗಾಗಲೇ ಬಹಳಷ್ಟು ಮಂದಿ ಮಾತಾಡ್ಯಾರ, ಏನೂ ಮಾತಾಡಲಿಕ್ಕೇನೂ ಉಳಿಸಿಲ್ಲ. ನಾನು ಇವತ್ತು ಈ ದೇಶ ಧರ್ಮ ಉಳಿಬೇಕಂದ್ರೆ ಇಲ್ಲಿ ನಾವು ಮೋದಿಯವ್ರ ನೋಟ್ ಓಟ್ ಹಾಕ್ತಾ ಇಲ್ಲ, ಜೊಲ್ಲೆಯವ್ರ ನೋಡಿ ಓಟ್ ಹಾಕ್ತಾ ಇಲ್ಲ, ನನ್ನ ನೋಡಿ ಓಟ್ ಹಾಕ್ತಾ ಇಲ್ಲ. ನಮ್ಮ ದೇಶ ಮತ್ತು ನಮ್ಮ ಸನಾತನ ಧರ್ಮ ಉಳಿದ್ರ ಸಲುವಾಗಿ ನರೇಂದ್ರ ಮೋದಿಯವ್ರನ್ನ ಆಯ್ಕೆ ಮಾಡಬೇಕಾಗಿದೆ. ಇದಕ್ಕನ್ನ ನಾವು ಉಳಿದೇ ಇಲ್ಲ. ಹಂಗದ ನೋಡಿದ್ರಲ್ಲ ಕಾಂಗ್ರೆಸ್ನವರು ಈಗ ಹೇಳಿದ್ರಲ್ಲ, ನಮ್ಮ ಈರಪ್ಪಣ್ಣ ಕಡಾಡಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಕೊಂಡು ಸುಡುಗಾಡೋದು ಹೋದಾಗ ಹೋಗ್ಕೊಂಡಿರ್ತಾರ, ಈಗಿದ್ರೆ ಗುಡಿಯಾಗ ಹೋಗ್ಲಾಕತ್ತಾರಪ್ಪ. ಈ ಕಡೆ ಕಡೆ ಗುಡಿಯಾಗೆ ಹೋಗ್ತಿದ್ದಿಲ್ಲ, ಅದು ಗಿರೇಕಿ ಒಂದು ಕಾರ್ ತಗೊಂಡ್ರು ಸುಡುಗಾಡೋದಾಗ ಹೋಗಿ ಪೂಜೆ ಮಾಡೋದತ್ತ. ಈಗ ಒಮ್ಮೆ ಬದಲಾವಣೆ. ಹಂಗಾದ್ರೆ ಚಿಕ್ಕೋಡಿ ಲೋಕಸಭಾ ಆಯ್ತು, ಬೆಳಗಾವಿ ಜಿಲ್ಲಾದಾಗ ಉಳಿಕಿದವ್ರು ಯಾರು MLA MP ಆಗೋದು ಬೇಡನ್ನ. ಇನ್ನೊಂದು ಸಲ ನೀವು ಹಿಂಗೆ ಮಾಡಿಬಿಟ್ರೆ ಮುಂದಿನ ಸಲ SC ಒಂದು ಬಿಟ್ಟರೆ ಎಲ್ಲ ಅವರೇ ಇರ್ತಾರೆ, ಎಲ್ಲ ಒಂದೇ ಕುಟುಂಬ. ಆ ಸಮಾಜದಾಗಿದ್ದವರು ಮತ್ತೊಬ್ರು ಬೆಳೀಲಿಲ್ಲ. 100 ವರ್ಷದ ಕಾಂಗ್ರೆಸ್ನಾಗ ಮತ್ತೊಬ್ಬ ಲೋಕಸಭಾ ಅಭ್ಯರ್ಥಿ ಆಗ್ಲಿಕ್ಕೆ ಯಾರು ಸಿಗಲೇ ಇಲ್ಲ. ಧಮ್ಕಿ ಹಾಕ್ತಾರೆ, ಮತ್ತೆ ಬಂದರ್ ಬಾನಿ ಬೂಕ್ ಹಾಕಿರ್ತಾರೆ. ಈ ಸ್ಟೇಜ್ ಹೆಂಗೆ ಹತ್ತೀವಿ ನಾವು ನೋಡ್ತೀವಿ. ನಾಂದ ನಿನ್ನಂತ ಚಪ್ಪನ್ ಮಂದಿ ನೋಡಿ ನೋಡ ಬಿಜಾಪುರ ಬಂದೆ ನಾವು ಕೊಟ್ಟ ನಮ್ಮ ಸಮಾಜಕ್ಕೆ ಮೀಸಲಾತಿ ಹೋರಾಟ ಮಾಡಕತ್ತಿದ್ದೀವಿ ನಾವು. ಪಂಚಮಸಾಲಿ, ಆದಿ ಬಣಜ, ಕುಡುಕಲಿಗ, ಎಲ್ಲ ಸಮುದಾಯಗಳಿಗೆ, ಮರಾಠ ಸಮಾಜ, ಜೈನ ಸಮಾಜ, ಇವತ್ತು ನಾವು 2D ಅಂತ ಹೇಳಿ ಕೊಟ್ಟೀವಲ್ಲ, ಬಡದಾಡಿ ಎಲ್ಲ ನಮ್ಮ ಪಾರ್ಟಿಯವ್ರನ್ನವ್ರು ಜೊಡನೆ ಜಗಳಾಡ್ತೀವಿ, ಹೊಡೆದಾಡ್ತೀವಿ. ನಮ್ಮಲ್ಲಿ ಕೆಲವೊಂದು ನಾಟಕ ಕಂಪನಿ ಅದಾವು, ಕೊಡಬಾರ್ದತ್ತಾರವರು ಕೊಟ್ಟರು. ಉತ್ತರ ಕರ್ನಾಟಕದವ್ರು ಭಾಳ ಬೆಳೆದ್ರೆ ಅದ್ರ ಮುಖ್ಯಮಂತ್ರಿ ಆದ್ರೆ ನನ್ನ ಮಗಂದು ಪರಿಸ್ಥಿತಿ ಏನು ತೋರಿಸಿದ್ದಿ. ಎಲ್ಲರೂ ಕೂಡಿ ಆಟ ಆಡೇ ಆಡಿದ್ರು ಕಡಿಗೆ ನಾ ಬಗ್ಲಿಲ್ಲ. ಏನು ಮಾಡ್ತೀರಿ ಮಾಡಿರಿ, ನಮ್ಮ ಮೀಸಲಾತಿ ಕೊಡಬೇಕಂದಾಗ CT ರವಿಯವ್ರು ಹೇಳ್ದಂಗೆ BJP ಬಂದರೆ ಮೀಸಲಾತಿ ತೆಗೆದಾಕ್ತಾರ, ಭಾರತದ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳುವಂಥ ಅಪಪ್ರಚಾರ ಈ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಹಂಗಾದ್ರೆ ವಾಲ್ಮೀಕಿ ಸಮಾಜ ನಾನೇ ಮಾತಾಡ್ದವು, ವಿಧಾನಸಭೆ ಹಾಲು ಮತ ಸಮಾಜ ಬಗ್ಗೆ ನಾನೇ ಮಾತಾಡ್ದವು, ಪಂಚಮಸಾಲಾರ ಬಗ್ಗೆ ಮಾತಾಡ್ದವು, ಮರಾಠ ಸಮಾಜ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡಿದ್ದೀನಿ,
ಜೈನ ಮುನಿಗಳ ಮನ್ನೆ ದೇಹ ತ್ಯಾಗ ಮಾಡ್ದಂಗೆ ಮಾತಾಡಿದ್ದೀನಿ. ನಾ ಹೇಳಿದೆ ಮೀಸಲಾತಿ ವಾಲ್ಮೀಕಿ ಜನಕ್ಕೆ ಎಷ್ಟು ಜನಕ್ಕೆ ಹೆಚ್ಚು ಮಾಡಿರಿ 7% ಮಾಡಿ. ನಮ್ಮ ದಲಿತರು ಏನಾದ್ರೆ ಅವ್ರಿಗೆ 15-17% ಆಯ್ತು. ಹಾಗಾದ್ರೆ ನಾವು ಮೀಸಲಾತಿ ಕೈ ಹಚ್ಚಿದ್ವಿ ಅನ್ನ, ಅವರಿಗೆಲ್ಲ ಮೀಸಲಾತಿ ಹೆಚ್ಚು ಮಾಡಿ ಇವತ್ತು 2C 2D ಅಂತ ಮಾಡಿದೀವಿ. 2D ಒಳಗೆ ಇವತ್ತು ಮರಾಠರು, ಲಿಂಗಾಯತ ವೀರಶೈವರು, ಪಂಚಮಸಾಲಿಗಳು, ದೀಕ್ಷರು ಕುಡೋಕ್ಕಲಿಗ ಎಷ್ಟು ಲಿಂಗಾಯತರೊಳಗೆ ಎಲ್ಲ ಸಮುದಾಯ, ಜೈನ ಸಮಾಜ ಸೇರಿಸಿದೀವಿ, ಕ್ರಿಶ್ಚಿಯನ್ರು ಸೇರಿಸಿದೀವಿ. ಅದನ್ನು 2D ನಾವು ಕೊಟ್ಟಂಥದ್ದನ್ನು ಇವತ್ತು ಈ ಕಾಂಗ್ರೆಸ್ನಾಗಿರುವಂಥ ನಮ್ಮ ಲೀಡರ್ಗಳು ಏನಾದ್ರೂ ಲಿಂಗಾಯತರದ್ದು ಏನು ಹೇಳ್ಕೊತಾರಲ್ಲ, ನಾನು ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ವಂಶ ಕೈ ಮುಗಿತೀನಿ, ನೀವು ಯಾರೋ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಚಪ್ಪಲಿ ಕಿಮ್ಮತ್ತಾಗುವುದಿಲ್ಲ, ನಾ ಕೈ ಮುಗಿದು ಕೇಳ್ಕೊತೀನಿ, ಸಂಗೊಳ್ಳಿ ರಾಯಣ್ಣನ ಕೊಡ್ಲಿ ಮುಂದಿನ ತುದಿ ಆಗುವುದಿಲ್ಲ. ಯಾಕೆ ಅನ್ಕೋತೀರೋ ನೀವು, ನಿಮ್ಮ ಮಾರಿ ನೋಡ್ಕೋರಿ, ಏನೇನು ಮಾಡಿ ಚೆನ್ನಮ್ಮನ ಹೆಸರು ಯಾಕೆ ಅಬ್ರು ಕಳಿಲಕತ್ತೀರಿ? ಇದು ಯಾವ ಜಾತಿ ಈ ಜಾತಿ ಇಲೆಕ್ಷನ್ ಅಲ್ಲ ಬಂಧುಗಳೇ. ನಾ ಪಂಚಮಸಾಲೆ ನೀವು ಗಾಣಿದೆ ನಾ ಕಟ್ಟಿದೆ ಅಂದ್ಕೋತ ಹೋದ್ರ ಅಂದ್ರೆ ಇಡ್ತಾರೆ ಸಾಬ್ರು ಬಂದು ನಿಮ್ಗೆ ಊಟ. ಅಲ್ಲಿದೇನು ಕಿಶೋರ್ ಇದ್ದೀರಪ್ಪ ನೀವು? ಅವಾಗ ಅವ್ರು ಏನು ನೋಡೋದಿಲ್ಲ, ಅವ್ರು 50% ಹೆಚ್ಚಾದ ಇಲ್ಲ ನಮ್ಮ ಡೊಂಗರ್ಗಾವ ಸಾಹೇಬ್ರು ಅದ್ರ ಅವ್ರ ಮುಂದೆ ಹೇಳ್ತೇನೆ. 50% ಅವ್ರು ಆದ್ರಂದ್ರೆ ಇವ ಪಂಚಮ ಶಾಲೆ ಇರೋದನ್ನು ಬಿಡಬೇಕು, ಇವ್ ಕುರುಬರ ಅದನ್ನು ಬಿಡಬೇಕು, ದಲಿತರ ಬಿಡುದಿಲ್ಲ. ಅವರು ಮಾರೋ ಇಸ್ಕೆ ಮಾಕನೆ ಅತ್ತಾರ ಕಾಫಿರ್ ಹೊಂಕೋ ಮಾರೋ ಅತ್ತಾರ. ನೀವೆಲ್ಲ ಕಾಫಿರ್, ನಾವೆಲ್ಲ ಕುಂಕುಮ ಹಚ್ಕೊಂಡ್ರಿ, 20 ಹಚ್ಕೊಂಡ್ರೆಲ್ಲ ಕಾಫಿರ್. ಅವಾಗ ಏನು ಮಾಡ್ತೀರಿ? ಇಲ್ರಿ ನಾ SC ಇದ್ದೀನಿ ನನ್ನ ಬಿಡ್ರಿ ಅಂತ ಅಂದರೆ ಚಿನ್ನಾಲ್ಕೆ. ಅವಾಗೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅವಾಗ ಹೇಳಿದ್ರು ಏನಂತೇಳಿ, ಭಾರತ ಪಾಕಿಸ್ತಾನ ದೇಶ ಹೊಡಿಬೇಡ್ರಿ ಎಂದು. ಭಾರತ ಪಾಕಿಸ್ತಾನದ ಶಾಂತಿ ಸಿಗುವುದಿಲ್ಲ, ಇರುದ್ರ ಅಖಂಡ ಭಾರತ ಇರಲಿ, ಇಲ್ಲೇ ಎಲ್ಲರಿಗೂ ನ್ಯಾಯ ಕೊಡುವಂತ ಕೆಲಸ ಮಾಡಿರ್ತೇವೆ. ಆದ್ರೆ ನೆಹರುಗೊಂದು ಚಟ ಆಯ್ತು ಪ್ರಧಾನಮಂತ್ರಿ ಆಗೋದು. ಅವ ಗಾಂಧಿ ಮುತ್ತೆ ಒಬ್ಬ ಸೇರ್ಕೊಂಡು ಬಿಟ್ಟಿದ್ದ. ಹಾ, ಏನು ಮಾಡಿದ್ರು ನೆಹರು ಪ್ರಧಾನಮಂತ್ರಿ? ಅವ ಯಾಕಂದ್ರೆ ಅವ್ರು ಯಾರು ಮುಸ್ಲಿಂ ಲೀಡರ್ ಇದ್ದಲ್ಲ ಅವ ಮಹಮ್ಮದ್ ಅಲಿ ಜಿನ್ನಾ. ಅವ ಏನು ಕಂಡೀಷನ್ ಹಾಕಿದೆ ಗಾಂಧಿಗೆ, ಪಾಕಿಸ್ತಾನ ಭಾರತ ಹುಡಿದು ಬೇಡ ಅಂದ್ರೆ ನಾನು ಪ್ರಧಾನಮಂತ್ರಿ ಮಾಡು, ತಬಡ್ ತೋಬಡ ಇಸ್ಲಾಂ ಮಾಡ್ತೀನಿ ತವ. ಇವಾಗ ಗಾಂಧಿ ಅಂದ ಏನಾರ ಹಾಳಾಗೋಗಲಪ್ಪ, ಕೊಟ್ಟು ನೀರು ಮಾಡಬೇಕಾಗಿತ್ತು ಅಂತೇಳಿ ದೇಶ ಹೊಡಿದಂತ ನಿರ್ಣಯ ಮಾಡಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳಿದ್ರೆ ಎಲ್ಲರೂ ವಿರೋಧ ಮಾಡಿದ್ರು. ಆದರೆ ಅವತ್ತು ಗಾಂಧಿದೇ ನಡೀತಿತ್ತಲ್ಲ, ನಮ್ಮ ತಲೆ ಕೂತ್ ಬಿಟ್ಟಿದ್ದ ಗಾಂಧಿ. ಎಷ್ಟು ಲಕ್ಷ ಜನ ನಮ್ಮ ಹಿಂದೂಗಳ ಅತ್ಯಾಚಾರ ಆಯಿತು, ಕೊಲೆ ಆಯಿತು. ಈ ದೇಶಕ್ಕೆ ಒಬ್ಬ ನೆಹರು ಬರಬೇಕಾದ್ರೆ ಕೋಟ್ಯಾಂತರ ಹಿಂದೂಗಳ ಕೊಲೆ ಆಯಿತು ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯ ಸಿಗುವಾಗ. ಏನು ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ ಅದು ಸತ್ಯ ಆಯಿತು. ಅವ್ರು ಇನ್ನು ಮುಂದುವರೆದು ಒಂದು ಮಾತು ಹೇಳಿದ್ರು, ನೀವು ಭಾರತ ಪಾಕಿಸ್ತಾನ ಮಾಡೋದೇ ನಿರ್ಣಯ ಮಾಡಿದ್ರೆ ಇಲ್ಲಿರೋರನ್ನ ಆ ಕಡೆ ಕಳಿಸಿ, ಅಲ್ಲಿ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಈ ನನ್ನ ಮಕ್ಕಳು ಕಾಂಗ್ರೆಸ್ನವ್ರಿಗೆ ಹಾಕ್ತಾರ, BJP 400 ಬಂದ್ಬಿಟ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ. ನಾವು ಬದಲಾವಣೆ ಮಾಡ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ 2 ಸಲ ಚುನಾವಣೆಯಲ್ಲಿ ಸೋಲಿಸ್ತಾರೆ ಕಾಂಗ್ರೆಸ್. ನೆಹರುನೇ ಹೋಗಿ ಅಲ್ಲಿ ಪ್ರಚಾರ ಮಾಡ್ತಾನೆ ಬಾಂದ್ರಾದಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಡುದಿಲ್ಲ, ಅವ್ರದ್ದು ಅವರೇ ತಗೊಂಡ್ಬಿಟ್ಟಾರ ಅವರು. ನೆಹರು ನನಗೆ ನಾನು ಭಾರತ ರತ್ನವನ್ನು ಘೋಷಿಸುತ್ತೇನೆ, ಇಂದಿರಾ ಗಾಂಧಿ ನನಗೆ ನಾನು ಭಾರತ ರತ್ನ ಘೋಷಿಸುತ್ತೇನೆ, ರಾಜೀವ್ ಗಾಂಧಿ ನನಗೆ ಮಕ್ಕಳಿವ್ರೆ ಅಪ್ಪ ಆಸ್ತಿ ಅವ್ರಿಗೆ ಯಾರು ಕೊಡೋರು ದಿಕ್ಕಿದ್ದಿದ್ದಿಲ್ಲ. ಈಗ ಕೆಲವೊಂದು ಯೂನಿವರ್ಸಿಟಿಗಳು ಅದಾವ ಇದೇ ಜಗತ್ನಾಗ, 10 ಲಕ್ಷ ರೂಪಾಯಿ ಪ್ಯಾಕೇಜ್ ಕೊಟ್ಟರು ಅಂತ ಡಾಕ್ಟ್ರ್ ಕೊಡ್ತಾರೆ ಅಂತ ಅದಾವು. ನನಗೂ ಒಬ್ಬರು ಬಂದರು,
ಏನ್ರಿ ನಿಮ್ಮ ಪಾರ್ಟಿಯಾಗ ಎರಡು ಮೂರು ಮಂದಿ ಡಾಕ್ಟರೇಟ್ ಸಿಕ್ಕೈತಿ ನಿಮಗೂ ಬೇಕಾದ್ರೆ ಹೇಳ್ರಿ. ಅದು ಯಾವುದೋ ಕೊಲಂಬೋ ಮಲೇಷ್ಯಾದಾಗ ಐತಿ, 10 ಲಕ್ಷ ರೂಪಾಯಿ, 5 ದಿವಸ ಡೇ, 6 ದಿವಸ ನೈಟ್, ಏನೇನು ಹೇಳಿದ್ರು ಅಟ್ಟು ಹೋಗಿ ಅಲ್ಲಿ ಹಲ್ಲಿ ಕೆಸದ್ ಹಿಂಗೆ ಒಂದು ತೊಗೊಂಡ್ಬರ್ದು ಕರಿ ಕವನ್ ಹಾಕ್ಕೊಂಡ್ರು. ಅದೇ ಇವತ್ತು ಭಾರತ ರತ್ನ ತಾವೇ ತಗೊಂಡ್ರು, ಯಾರು ಕೊಟ್ಟೇ ಇಲ್ಲ ಅವರಿಗೆ. ಯಾವ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಅಂತ ಪವಿತ್ರ ಆದಂತ ಇವತ್ತು ನರೇಂದ್ರ ಮೋದಿ ಅವ್ರು ಹೇಳ್ಯಾರ, ಬಾಬಾ ಸಾಹೇಬ್ರೇ ಬಂದಿಲ್ಲಪ್ಪ ನಂದು ಚೇಂಜ್ ಮಾಡ್ಕೊರಿ ಅಂತ ನಾವು ಮಾಡೋದಿಲ್ಲ, ಇದೇ ಸಂವಿಧಾನ ಸೂರ್ಯ ಚಂದ್ರ ಅವರಿಗೆ ಎಂತ ಮಾತಾಡಿದ್ರು. ಇನ್ನಾಗ ಏನು ಹೇಳ್ಬೇಕಪ್ಪ, ಇದು ಎದಿ ಚೀಳು ಹೇಳ್ಬೇಕಂದ್ರೆ ನಾನು ಬಾಣಮಂತನ ಇಲ್ಲ ಆಪರೇಷನ್ ಆಗ್ತದೆ ಅಲ್ಲಿಂದ ಏನು ಮಾಡೋದು. ಅಂಬೇಡ್ಕರ್ ಅವರಿಗೆ ಏನು ಹೇಳಿದ್ರಲ್ಲ ನಮ್ಮ ಈರಣ್ಣವರು ದಿಲ್ಲಿಯೊಳಗೆ ಅವ್ರದ್ದು ಅವ್ರದ್ದು ಏನಂತೀರಲ್ಲ ತಿರ್ಕೋತಾರಲ್ಲ, ತೀರ್ಕೊಂಡ ಮೇಲೆ ಅಲ್ಲಿ ಜಾಗ ಕೊಡೋದಿಲ್ಲ ಅಂಬೇಡ್ಕರ್ ಅವ್ರ ಶರೀರೇ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾರೆ. ಅದೇನು ನೆಹರುಗೆ 54 ಎಕರೆ, ಇಂದಿರಾ ಗಾಂಧಿಗೆ 39 ಎಕರೆ, ಈ ರಾಜೀವ್ ಗಾಂಧಿಗೆ 18 ಎಕರೆ ಜಾಗ. ಈ ದೇಶದ ದಲಿತರು ಹೆಣ್ಮಕ್ಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮ, ಎಲ್ಲ ಕಷ್ಟಗಳ ಅಪಮಾನಗಳನ್ನು ಸಾವಿರಾರು ವರ್ಷಗಳಿಂದ ನಮ್ಮ ವ್ಯವಸ್ಥೆಯಲ್ಲಿ ಆದಂಥ ಬದಲಾವಣೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಭೂಮಿ ಕೊಡೋದಿಲ್ಲ. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದೊಂದು ಕಾರ್ ಇರ್ತದೆ, ಆ ಕಾರನ್ನು ಮಾರಿ ಆ ರೊಕ್ಕ ಒಯ್ದು ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾಕ್ಕೆ ರೊಕ್ಕ ತುಂಬಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಒಂದು ಚೌಪಾಟಿ ಸಮುದ್ರ ದಂಡಿಗೆ ತಂದು ಅವ್ರನ್ನ ಅಂತ್ಯಕ್ರಿಯೆ ಆಗ್ತದೆ. ಇವತ್ತು ಕಾಂಗ್ರೆಸ್ನಾಗ ಹೇಳಿದ್ರು ಏನು ಅದರಲ್ಲಿ ಇವ್ರು ಅಂಬೇಡ್ಕರ್ ಫೋಟೋ ಹಾಕೊಂಡು ಇವ್ರು ನಾಚಿಕೆ ಬಿಡೋದಿಲ್ಲ, ಅಂಬೇಡ್ಕರ್ ಹೆಸರು ಹೇಳಿ ಲೂಟಿ ಮಾಡಿರಿ. ಖರ್ಗೆ ಹೇಳ್ತಾರೆ BJP ಅಂದ್ರೆ ಮೋದಿಯವ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಮಾತಾಡ್ತಾನೆ ಪುಣ್ಯಾತ್ಮ, ಬರೀ ಖರ್ಗೆ ಅವ್ರದ್ದು ಅರ್ಧ ಆಸ್ತಿ ಮಾರಿಬಿಟ್ರ ಕರ್ನಾಟಕದಾಗ ಎಲ್ಲರಿಗೂ 15 ಲಕ್ಷ ರೂಪಾಯಿ ಕೊಡೋದು, ಎಲ್ಲ ದಲಿತರಿಗೆ ಎಲ್ಲ RCC ಮನೆ ಮಾಡ್ಕೊಡ್ ಕೊಡ್ತೀರೇನಪ್ಪ, ನಿಮ್ಮ ತಮ್ಮ ಐತೆ ತಾಕತ್ ಐತೆ. ಪಾಪ ಅಂಬೇಡ್ಕರ್ ಮಕ್ಕಳು ಮೊಮ್ಮಕ್ಕಳು ಎಲ್ಲದಾರೆ ಇವತ್ತು ಬಂಧುಗಳೇ, ಇವತ್ತು ಅಂಬೇಡ್ಕರ್ ಅವ್ರನ್ನ ಈ ಕಾಂಗ್ರೆಸ್ಸು ತನಗೆ ಹೆಂಗೆ ಬೇಕಂತ ಯೂಸ್ ಮಾಡ್ಕೊಂಡಿದೆ. ರಾಜೀವ್ ಗಾಂಧಿ ಹೇಳಿದ್ರಲ್ಲ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ, ನಮ್ಮಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದ್ರೆ ನಾವು ಟಿಕೆಟೇ ಕೊಡಲಿಲ್ಲ. ನಮ್ಮದಾದ್ರು ಆ ಒಂದು ಚಿಂತನೆ ಇಲ್ಲ ಯಾವಾಗಲೂ. ಅದಕ್ಕೆ ಬಂಧುಗಳು ಇವತ್ತು ನಾವು ವಿನಂತಿ ಮಾಡ್ಕೋತೀನಿ, ಇವತ್ತು ಚಿಕ್ಕೋಡಿ ಲೋಕಸಭೆ ಬದಲಾವಣೆ ಏನು ಮಾಡಬೇಕಂತೇಳಿ ಕೆಲವು ಮಂದಿ ಅದಾರೆ ಲೀಡ್ರುಗಳು, ಅವ್ರಿಗೆ ಪಾರ್ಟಿ ಇಲ್ಲ, ಹಗಲ ತಟ್ಟೆ ಒಂದು ಪಾರ್ಟಿ, ರಾತ್ರಿ ಒಂದು ಪಾರ್ಟಿ ಇರ್ತದೆ. ಹಗಲತ್ತೆ BJP ಆಗಿರ್ತಾರೆ, ರಾತ್ರಿ ಇಲ್ಲಿ ಕಾಂಗ್ರೆಸ್ ಅಂತ ಹೇಳಿ ಫೋನ್ ಮಾಡ್ತಾರೆ. ಕೆಲವೊಂದು ಮಂದಿ ಕಾಂಗ್ರೆಸ್ನಾಗಿದ್ದಾಗ ಇಲ್ಲಿ BJP ಅಂತ ಫೋನ್ ಮಾಡ್ತಾರೆ. ಹಿಂಗೆಲ್ಲ ಈ ಅವಳಿ ಜಿಲ್ಲೆದಾಗ ನಡೆದದ. ನಾ ಇಷ್ಟೇ ಕೇಳ್ತೀನಿ, ಇವತ್ತು ಕರ್ನಾಟಕದಾಗ ನೀವು ಸರ್ಕಾರದ ಗ್ಯಾರಂಟಿಗಳು ಎಲ್ಲ ಕೇಳಿ, ಯಾವ್ರ ಒಂದು ಪ್ರಾಮಾಣಿಕವಾಗಿ ಅಂತ ಯಾರು ಇಂಪ್ಲಿಮೆಂಟ್ ಅದು. ನಾ ಕೇಳಿದೆ ಸಿದ್ದರಾಮಯ್ಯ ಅವ್ರಿಗೆ 200 ಯೂನಿಟ್ ಖಚಿತ, 10 KG ಉಚಿತ, ಮತ್ತೇನ್ರಿ ಬಸ್ ಪ್ರಯಾಣ ನಿಶ್ಚಿತ, ನಿಮ್ಮ ಲೋಕಸಭಾ ಎಲೆಕ್ಷನ್ ಆಗೋಣ ನಿಮ್ಮ ಮನೆಗೆ ಹೋಗೋದು ಖಚಿತ, ನೀವು ಉಳಿದಲ್ಲಿದ್ದು ಬಾಧಿಸಿದ್ದು ಅಲ್ಲಿ ಒಳಗೆ ಧ್ವಂಸ ನಡೆದಿದೆ. ಸಿದ್ದರಾಮಯ್ಯ ಯಾವಾಗ ಇಳಿಸಲಿ ತೋರತ್ತಾರ, ಸಿದ್ದರಾಮಯ್ಯನವ್ರಿಗೂ ಬಹಳ ರೀ, ಸಿದ್ದರಾಮಯ್ಯನ ಜೊತೆ ಇರೋರೇ ಸಿದ್ದರಾಮಯ್ಯರು ಬೆನ್ನಕ್ಕೆ ಚುರಿ ಹಾಕುವಂಥ ಪ್ರಯತ್ನಕ್ಕೆ ನಡೆದ್ಬಿಟ್ಟದೆ. ಅದಕ್ಕೆ ಬಂಧುಗಳೇ, ನಾವು ನಮ್ಮ ಧರ್ಮ ನಮ್ಮ ದೇಶ ಉಳಿದ ಸಲುವಾಗಿ ನಾವು ವೋಟ್ ಹಾಕ್ಬೇಕಾಗಿತ್ತು. 8 ದಿವಸ ಅಂತೇಳಿ ನೀವು ಸಾವುಕಾರ ಮನೆಗೆ ಹೋಗಿ ಕಾಲು ಮುಟ್ಕೋತೀವಿ, ಇರೋರು ಸ್ವಾಭಿಮಾನ ಇಲ್ಲ
ಕಾಲು ಎದಕ್ಕೆ ಮುಗಿತೀರಪ್ಪ? ಈ ದೇಶದ ಪ್ರಧಾನಮಂತ್ರಿನಾಗ ಯಾರ ಕಡೆಯಿಂದ ಕಾಲು ಮುಗಿಸೋದಿಲ್ಲ. ನೀವು ಹೋಗಿ ಅವ್ರ ಮರಿ ಮೊಮ್ಮಕ್ಕಳಿಗೆ ಅವ್ರ ಬೆಕ್ಕನಾಗಿನೂ ಇನ್ನು ಕಾಲು ಮುಗಿಬೇಕಾಗ್ತದೆ. ಅಂದ್ರೆ ಯಾಕಂದ್ರೆ ಅವ್ರ ಬೆಕ್ಕನೂ ನಾಯಿನೂ ಜಡ್ ಪಿ ಮೆಂಬರ್ ಆಗಿರ್ತಾವೆ. ಇಲ್ಲಿದೆ ಸಾವುಕಾರ 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 ಚಲೋ ಚಲೋ ಮಂದಿ ಅವ್ರು ಅಗದಿ ಟಾರ್ಚ್ ಹಿಂಗೆ ಹಾಕೊಂಡು ಉದ್ದು ಟಪ್ಪಿಗೆ ಹಾಕೊಂಡು ಹೋಗಿರ್ತಾರೆ. ಸಾವುಕಾರ ಮನೆಗೆ ಎಲ್ಲಿ ಕೂತಿರ್ತಾರೆ ನೋಡಿದ್ರೆ ಪಾ ಎಂಥ ಪರಿಸ್ಥಿತಿ ಚಿಕ್ಕೋಡೆ ಬೆಳಗಾವದಾಗ. ನಾವು ಸ್ವಾಭಿಮಾನದಿಂದ ನೀವೇನು ಕಬ್ಬು ಹಾಕ್ತೀರಿ, ಕಬ್ಬಿನ ಬಿಲ್ ತೊಗೋತೀರಿ, ಪುಕಟ್ ಬಿಲ್ ಅಂತ ಕೊಡೋದಿಲ್ಲ, ಕಾಟನ್ ಅಂತ ಹೊಡಿದ ಗ್ಯಾರಂಟಿ. ಅವಲ್ಲಪ್ಪ ಅಂದ ನಮ್ಮ ಬಿಜಾಪುರನಾಗ ಒಬ್ಬ ಎ ಪಿ ಎಂ ಸಿ ಮಿನಿಸ್ಟರ್ ಆಗ್ಯಾನ, ಶುಗರ್ ಮಿನಿಸ್ಟ್ರು. ನಾ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ಒಂದೊಂದು ಎ ಪಿ ಎಂ ಸಿಂದ ಕಟ ಹಾಕ್ತೀನಿ, ಕರೆಕ್ಟ್ ತೂಕ ಮಾಡಿಸ್ತೀನಿ ಅಂತ ಹೇಳಿದ. ಈಗಿದ್ರೆ ಏನು ಹೇಳಕತ್ತಾನೆ ಸಕ್ಕರೆ ಫ್ಯಾಕ್ಟ್ರಿ ಅವ್ರಿಗೆ? ಇಲ್ಲಿ ನಮ್ಮ ಯಾಕೆ ಫ್ಯಾಕ್ಟ್ರಿ ಮಾಲಕರು ಅದಾರ, ಅವ್ರು ಹೇಳೋದಿಲ್ಲ ಹಚ್ಚುತ್ತಾರೆ ಮುಂದೆ ಮತ್ತೆ ಅವ್ರು ಕಿರಿಕಿರಿ ಮಾವು ಆಟ ಅದಾನೆ ಅವ. ನಾ ಅಂದಿಲ್ಲ ನಂದು ಫ್ಯಾಕ್ಟ್ರಿ ಐತಿ, ನಂದು ಬಂದ್ ಮಾಡ್ಸ್ಯಾರ ಆದರೂ ಅವ್ನಿಗೆ ಬೆನ್ನು ಹತ್ತಿನ. ಯಾಕೆ ಬೆನ್ನು ಹತ್ತಿನ ಅಂದ್ರೆ ಅವ್ನು ಏನು ಹೇಳಿದ್ದ ಅಂದ್ರೆ, ಬೆಳಗಾವದಾಗ ರೈತರು 2 ವರ್ಷಿಗೆ ನಮ್ಮ ಬರಗಾಲ ಬರಲ್ಲ ಅಂತ ಹೇಳಿ ಬಯಸ್ತಾರತ್ತ. ಅಲ್ಲಿದ್ದ ಆ ರೈತರು ಈ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಲಾಕ್ ಚಾಲು ಮಾಡಿದ ಮ್ಯಾಗ ಆತ್ಮಹತ್ಯೆ ಮಾಡ್ಕೊಳಕತ್ತಾರ. ಹಾಗೆ ಯಾರು ಮಾಡ್ಕೋತೀರೇನ್ರಿ? ರೈತರು ಹಂಗೆ ಮಾಡ್ತಾರೇನ್ರಿ? ಹಾಗೆ ಸ್ವಾಭಿಮಾನ ಐತಿ ನಿಮ್ಮಲ್ಲಿ? ನಾ ಕೇಳಿದೆ ಅವನಿಗೆ, ಶಿವಾನಂದ ಪಾಟೀಲ ನೀನು ಬಾ ಪಂಚಮ ಸಾಲಿ ಪಂಚಮ ಸಾಲಿ ಅತಿ ಗಡ್ಡಾಳಕತ್ತಾನ ಬಾಗಲಕೋಟ್ನ, ನೀ ಕಿಸದು ಅದಕ್ಕೂ ಬರಲಿಲ್ಲ, 10 ರೂಪಾಯಿ ಕೊಡಲಿಲ್ಲ. ನಾ ಹೇಳ್ತೇನಪ್ಪ ನಿನಗೆ 5 ಕೋಟಿ ರೂಪಾಯಿ ಕೊಡ್ತೀನಿ, ನೀ ಆತ್ಮಹತ್ಯೆ ಮಾಡ್ಕೋತ. ಇದನ್ನ ಎಂಡೋರ್ಸ್ಮೆಂಟ್ ಯಾರು ಮಾಡ್ತಾರ? ಬ್ರದರ್ಸ್, ದೊಡ್ಡ ಬ್ರದರ್ ಯಾರು? ಅವ್ನು ಡಿ ಕೆ ಶಿವಕುಮಾರ್ ಹೇಳ್ತಾನ. ಶಿವಾನಂದ ಪಾಟೀಲ್ ಹೇಳಿದ್ದು ಸತ್ಯ ಐತಿ, ಸತ್ಯಕ್ಕೆ ಸಮೀಪ ಐತಿ ಹೇಳ್ತಾನೆ. ನಾ ಹೇಳ್ದೆ ಡಿ ಕೆ ಶಿವಕುಮಾರ್, ನಿನಗೆ 50 ಕೋಟಿ ರೂಪಾಯಿ ಕೊಡ್ತೀರಪ್ಪ ನೀ ಊರ್ಲ ಹಾಕ್ಬೋದು, ಯಾಕಂದ್ರೆ ನಿನ್ನ ರೇಟ್ ಹೆಚ್ಚೈತಿ, ನಿನ್ನ ಮ್ಯಾಗೆ ಇಡಿ IT ಗೋಡಿ ಏನೇನದೋ ಎಲ್ಲ ಅದ. 50 ಕೋಟಿ ರೂಪಾಯಿ ಕೊಡ್ತೀನಿಪ್ಪ, ಎಲ್ಲ ರೈತರ ಕಡೆ ಬಾಳೆ ಮಾಡಿ ಕೊಡ್ತೀನಿ, ಹೋಗಿ ಗಸಕ್ಕೆ ಹಾಕ ತೊಗೊಂಡು ಹಾಕೊಂಡು. ಮಾನ ಮರ್ಯಾದೆ ಐತೆ ನಿಮಗೆ ರೈತರ ಬಗ್ಗೆ. ಅದು ರೈತರು 4,000 ಕುಡಿದ್ರು ಚೆಂಡ ತೋರಿಸಿದೆ, ಬರೀ ಮೋದಿಯವ್ರದ್ದೇ 6,000 ಬರ್ಲಾಕತ್ತಲ್ಲ ನಿಮಗೆ, ಅಕ್ಕಿನೂ ಮೋದಿಯವ್ರದ್ದೇ 6,000 ರೂಪಾಯಿ ಮೋದಿಯವ್ರದ್ದು. ಇವ್ರು ಎಲ್ಲ ಹೇಳಿದ್ರಲ್ಲ ಏನಾಗ ಸಬ್ರೇಷನ್ ಆಫೀಸಿಗೆ ಹೋದ್ರೆ ಎಷ್ಟು ಬಾಂಡ್ ಮ್ಯಾಗೆ ಹೆಚ್ಚಾಯ್ತು, ಪೆಟ್ರೋಲ್ ಹೆಚ್ಚಾಯ್ತು, ಹುಡುಗರದ್ದು ದಾರು ಎಷ್ಟು ಹೆಚ್ಚಾಯ್ತು. ನಾನು ನಿನ್ನೆ ರಬಕಾಯ್ದಾಗ ಹೇಳಿದೆ, ಮನೆ ಬೆಳಗಾವ್ ಅಧಿವೇಶನ ನಡೆದಾಗ ಕರ್ನಾಟಕ ಮದ್ಯಪಾನ ಪ್ರಿಯರ ಪ್ರಿಯ ಪ್ರಿಯಸ್ಕರ ಸಂಘ ಸ್ಟ್ರೈಕ್ ಕೂತಿದ್ರು. ಅವ್ರದ್ದು ಏನು ಬೇಡಿಕೆಗಳು? ನಮ್ಮನ್ನು ಸಮಾಜದಲ್ಲಿ ಗೌರವಯುತವಾಗಿ ನೋಡಿಕೊಳ್ಳಬೇಕು. 2, ನಮ್ಮ ಇಡೀ ರಾಜ್ಯದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ಕೊಡುವಂತಹ ನಾವುಗಳಿಗೆ ಕೆಲವೊಂದು ರಿಯಾಯಿತಿಗಳನ್ನು ಘೋಷಿಸಬೇಕು. ನಾವು ಬಾರಿಗೆ ಹೋದಾಗ ಶೇಂಗಾ ಮತ್ತು ಚಿಪ್ಸ್ ಅನ್ನು ಫ್ರೀಯಾಗಿ ಪಡೆಯಬೇಕು. ಬಾರಿನಲ್ಲಿ ನಮಗೆ ಸಪ್ಲೈ ಮಾಡೋರು ರೆಸ್ಪೆಕ್ಟೆಡ್ ಸರ್ ಎಂದು ಕರೆಯಬೇಕು. ಕೆಲವೊಂದು ಸಲ ಅತಿ ಹೆಚ್ಚು ಕುಡಿದು ಹಾದಿಯಲ್ಲಿ ಬಿದ್ದರೆ ಪೊಲೀಸ್ ಇಲಾಖೆಯವರು ಬಂದು ಗೌರವದಿಂದ ಸೆಲೆಕ್ಟ್ ಮಾಡಿದ್ರು ನಮ್ಮ ನಮ್ಮ ಮನೆಗೆ ಬಿಡ್ಬೇಕು. ಏನೀ ತೊಳ್ಕೋಬೇಕ ಕರೆ ಐತೆ ಅವ್ರದ್ದು, ನಾವು ಟ್ಯಾಕ್ಸ್ ಕೊಡೋರು, ನಾವು ಮಕ್ಕಳ ಒಯ್ದು ನೀವು ಹೆಣ್ಮಕ್ಕಳಿಗೆ 2,000 ಕೊಡ್ತೀರಿ, ಫ್ರೀ ಪಾಸ್ ಕೊಡ್ತೀರಿ. ಆ ಫ್ರೀ ಪಾಸ್ನಾಗ ಎಲ್ಲಿದ್ದೀರಿ? ಸ್ವಲ್ಪ ನಾನು ಬೆಳಗಾವ್ ಹೊಂಟೀನಿ. ಯಾಕೆ ಸ್ವಲ್ಪ ಕುಂದ ತರೋದೈತ್ರಿ, ಬೆಳಗಾವ್ ಮುಗಿಸ್ ಹಂಗೆ ಧಾರವಾಡಕ್ಕೆ ಸ್ವಲ್ಪ ಮಿಶ್ರಪೇಟೆ ತರೋದೈತ್ರಿ, ಸ್ವಲ್ಪ ದಾವಣಗೆರೆ ದಾಸಿ ಚಲೋ ಮಾಡ್ತಾರೆ. ಎಲ್ಲ ತಿನ್ನು ಗಂಡನ ನಿಂತು ಹೊಡಿಬೇಕು ಅಲ್ಲಿ. ನೀವು ಗಂಡ ಅಂದ್ರೆ ಏನ್ರಿ, ನಮ್ಮ ಮನೆಯಾಗ ಹೆಣ್ಮಕ್ಳು ಎಲ್ಲ ಹೊರಗೆ ಹೋಗ್ಯಾರ, ಒಂದು ಮನೀನೂ ಮೂರಿ ಕೆಲಸ. ಅದು 200 ಯೂನಿಟ್ ಕೊಡ್ತೀನಿ ಅಂದಿದ್ರು ಯಾರ್ಯಾರಿಗೆ? ಕಾಕಾ ಸಾಹೇಬನಗೂ
ಮಹಾದೇವಪ್ಪಗೂ ನಿನಗೂ ಪ್ರಿಯ, ನನಗೂ ಪ್ರಿಯ, ಅವನಿಗೂ ಪ್ರಿಯ. ಅಲ್ಲಿಂದ ಹೇಳಿದ್ರೆ ಸಿದ್ದರಾಮಯ್ಯನವರಿಲ್ಲ ವಿಧಾನಸಭಾದಾಗ ನೋಡಿದಂತೆ ನಡೆದಿದ್ದೇವೆ, ಮುಂದೇನೂ ನೋಡಿದಂತೆ ನಡೆಯುತ್ತೇವೆ. ನಾ ಎತ್ತು ಕೇಳಿದೆ, ಎಲ್ಲಿ ನಡೆದಿರಿ ಸಿದ್ದರಾಮಣ್ಣ? ಎಲ್ಲಿ 5-10 ಕೆಜಿ ಅಕ್ಕಿ ಎಲ್ಲಿ ಕೊಡ್ತೀನಿ? ಅದು ಕೊಡ್ತೀನಿ, ಹಾಕುವ 32 ರೂಪಾಯಿ ಕೊಡ್ಲಕ್ಕಿ. ಅದನ್ನು ಗಂಡನ ದೇವರು ಹೊಡೆದು ಕರ್ಸ್ಕೊಂಡು ಯಾರು ಕುಡಿಲಕ್ಕ ಅಕ್ಕಿಯರೇ ಬಂದು ಮುಟ್ಟೋದು ಮೋದಿಯವರು. ಎತ್ತಾಡ್ರೆ ನೀವು ಮುಖ್ಯಮಂತ್ರಿ ಆಗ್ಬೇಕಲ್ವಾ? ನಾ ಹೇಳ್ದೆ ನಾನೇನು ಮಾಡೋದಲ್ಲಪ್ಪ, ನೀವು ತಿರುಗಿ ಕರ್ಸೋವಲ್ಲ, ನಿನ್ನ ಪ್ರೀ ಯೋಜನೆ ಬಗ್ಗೆ ಹೇಳ್ತಂದೆ. ಏನೂ ಇಲ್ಲ, ಎಲ್ಲ ನಿಮ್ಮದು ನಿಮಗೆ ಹಾಕಿ, ನಿಮ್ಮದೇ ಮಕ್ಕಮಲ್ಲಿ ಟೊಪ್ಪಿಗೆ ಹಾಕಿ ಮೋಸ ಆಗಿದ್ದನ್ನು ಈಗೆಲ್ಲ ತಿಳ್ಕೊಂಡ್ರಿ. ಮುಂದಿನ ದಿವಸಗಳಲ್ಲಿ ಬೆಳಗಾವಲು ಜಾಗ ಜಿಲ್ಲಾದಾಗಿರೋರು ಎಲ್ಲ ಸಮಾಜದವರು MLA MP ಆಗ್ಬೇಕಿತ್ತರ ಇಲ್ಲೋ? ಮರಾಠ ಸಮಾಜದವ್ರು ಆಗ್ಬೇಕು, ಜೈನ ಸಮಾಜದವ್ರು ಆಗ್ಬೇಕು, ಲಿಂಗಾಯತರ ಆಗ್ಬೇಕು, ಹಾಲ್ಮತದವ್ರು ಆಗ್ಬೇಕು, ಉಪ್ಪಾರ ಆಗ್ಬೇಕು. ಮತ್ತು ಇವ್ರನ್ನ ಇವ್ರ ಮನೆಯವ್ರನ್ನೇ ಆರಿಸ್ತಂದ್ರೆ ನೀವೇನು ಕಿಚಲಕ್ಕೆ ಅವ್ರದ್ದು ಮನೆ ಮುಂದೆ ಗಂಟೆ ಇಡ್ಲಕ್ಕೆ ಹೋಗ್ಬಾರ್ದು ಎಲ್ಲರೂ. ಈಗ ಲೋಕಸಭೆ ಜನರಲ್ಲೂ ಅರ್ಗೇಬೇಕು, ಎಷ್ಟನ್ನೂ ಅರ್ಗೇಬೇಕು, ಮುಂದೆ ನಾವೆಲ್ಲಿ ಗಂಟೆ ಹೊಡಿಲಕ್ಕೆ ಹೋಗೋದಪ್ಪ? ನೀವೆಲ್ಲ ವಿಚಾರ ಮಾಡ್ರಿ, ಎಲ್ಲ ಸಮಾಜದವ್ರು ಆಗಲಿ ಅವರು. ಅರೇ ಅವ್ರ ಸಮಾಜದಾಗ ಒಬ್ಬ ಒಳ್ಳೆ ಕಾರ್ಯಕರ್ತ ನಿಂದ್ರಸ್ರಪ್ಪ, ನೀವು ನಿಮ್ಮ ಮನೆಯಾಗಲೇ ಅವ್ರು ಇಲ್ರಿ, ನಮ್ಮ ಮನೆಯಾಗಲೇ ನಿಂದಿರತ್ತಾರೆ. ನೀವು ಉಳ್ಕೊಳ್ತು ದುಡಿದು ಇದನ್ನೆಲ್ಲ ನೀವು ಕಾಂಗ್ರೆಸ್ನಾಗೂ ಎಲ್ಲ ಲೀಡರ್ಗಳು ತಲೆಯಾಗ ಬಂದದ. ಮನೆ ನಾ ಅತಣಿಗೆ ಹೋಗಿದ್ದೆ, ನನ್ನ ಕಿವ್ಯಾಗ ಬಂದು ಹೇಳಿದ್ರು, ಈ ಕಾಂಗ್ರೆಸ್ನ ಯಾರಿಗೂ ಬೈಬೇಳಕ್ಕೆ ಹೋಗ್ಬೇಡ್ರಿ, ಅವರೆಲ್ಲ ಫುಲ್ ಸಪೋರ್ಟ್ ನಮ್ಗೆ ಅದಾರವರು. ನನಗೂ ಕಾಂಗ್ರೆಸ್ ಲೀಡರ್ಗಳು ಫೋನ್ ಮಾಡಿ ಹೇಳ್ತಾರೆ, ಬಸನಗೌಡ್ರ ಚಿಕ್ಕೋಡಿ ಎಲ್ಲ ಕಡೆ ಅಡ್ಡಾಡ್ರಿ. ನಮ್ಮ ಮರ್ಯಾದೆ ಉಳಿಸಿ, ಅವ್ರ ಮರ್ಯಾದೆ ಉಳಿಸ್ಲಕ್ಕೆ ಬಂದಿದ್ರು ಒಬ್ಬ ನಿಮ್ಗೆ ಯಾರು ಹೇಳ್ತಾರೆ? ಇದು ಕಾಂಗ್ರೆಸ್ನವರು ಸಣ್ಣ ಪುಟ್ಟ ಲೀಡರ್ ಅಲ್ಲ, ಅಣ್ಣಾಗೋಳೇ ಹೇಳ್ತಾರೆ. ಅದಕ್ಕೆ ಬಂಧುಗಳೇ, ಅವರೆಲ್ಲ ನೋಡ್ರಿ ಏನಂತಿದ್ರು, ಹಿಂದೂ ಅನ್ನೋಂಥದ್ದೊಂದು ಅಸಹ್ಯ ಶಬ್ದ. ಹಿಂದೂ ಎಷ್ಟು ಲಿಂಗಾಯತರ ಅಂದ್ರೆ 11 ರೂಪಾಯಿ ಪಟ್ಟಿ ಕೊಡೋದು. ನಿಮ್ಮ ಲಿಂಗಾಯತರ ಮರ್ಯಾದೆ ಇಟ್ಟೈತೆ ಹಂಚಿಕೊಂಡೆ. ಬೆಳಗಾವಿ ಜಿಲ್ಲಾದಾಗ 11 ರೂಪಾಯಿದಲ್ಲೂ ಇದ್ದೀರಾ ನೀವು? ಹಾ ಹೇಳ್ರಿ ನೋಡೋಣ. ಅದಕ್ಕೆ ನೀವೇನು ಮಾಡಬೇಕು, ಪ್ರತಿಯೊಬ್ಬ ರೈತ 1 ಟನ್ನದ ರೊಕ್ಕ ಇವ್ರನ್ನ ಕೆಡವಲಾಕೆ ನೀವು ಖರ್ಚು ಮಾಡಬೇಕು. ನಿಮ್ಮ 11 ರೂಪಾಯಿ ಅಂತ ನಿಮ್ಗೆ ಹೆಸರಿಟ್ಟಾರೆ ಅವೇನು ಅನ್ನೋದೆ. ಏಕ್ಷಂಟ ಲಿಂಗಾಯತರಿಗೆ ಏನ ತಗೊಳ್ತಾರೆ? 111 ಎಕರ್ ಏಕ್ ಗುಂಟ ಕೊಡ್ತಾರೆ ಮಕ್ಕಳಿಗೆ. 11 ಮಾತಾಡಿದ್ರೆ ಭಾಳ ದೊಡ್ಡ ಮಾತಾಡ್ತಾರೆ. ಹೇಳ್ಯಾರ ಇಲ್ಲ ಇಲ್ಲಿ ಹೇಳ್ಯಾರ ಹೇಳ್ರಿ ಇಟ್ಟೇ ಈಗ ಅನ್ಸ್ತೀರಿ ಅಂದ್ರೆ ನಾಳೆ ನೀವು ಓಟ್ ಹೆಂಗೆ ಹಾಕ್ತೀರ ಅಂತ ನನಗೆ ಗ್ಯಾರಂಟಿ. ಯಾವುದೋ ಏನು ವಿಡಿಯೋ ಹೋಗೋದಿಲ್ಲ, ಏನು ಹಂಚಬೇಡ್ರಿ. ಯಾರು ಯಾರಿಗೆ ಹಂಚಬೇಡ್ರಿ. ಮೊಘಲರು ಇಡೀ ದೇಶ ಆಳದವ್ರು ನಾಶ ಆಗಿ ಹೋಗ್ಯಾರ. ಟಿಪ್ಪು ಸುಲ್ತಾನನ್ನ ವಂಶಜರು ಕಲ್ಕತ್ತಾದಾಗ ಆಟೋ ಇದು ಸೈಕಲ್ ರಿಕ್ಷಾ ಹೊಡ್ಲಕತ್ತಾರ. ಹೈದರಾಬಾದ್ ನಿಜಾಮ್ ಎಲ್ಲದನ್ನ ಗೊತ್ತಿಲ್ಲ, ನೀವ್ಯಾಕೆ ಕಲಿಸ್ತೀರಿ? ಯಾರು ಅಂಜಬೇಡ್ರಿ, ನಾವೆಲ್ಲ ಗಟ್ಟಿ ಇದೀವಿ. ಗೋಕಾಕ ಬರಲಿಲ್ಲಲ್ಲ, 20,000 ಮನೆ ಕೂಡಿದ್ರು, ನನಗೇನು ಎಳ್ದಾಡಿದ್ರನ್ನ ಮತ್ತೊಂದು 40 ಕೊಟ್ಟು ಹೋದೆ. ಹೌದು ನಾ ಸರ್ಕಲ್ನಾಗ ಬರ್ತೀನಿ ಬಬ್ಬ ಆತ ಅವತ್ತು ಹಿಡಿದು ನನ್ನ ಹೆಸರು ನನ್ನ ಬಿಜಾಪುರ ಕೊಟ್ಟು ಕಳ್ಸಿದ್ರು. ಈ ಅಣ್ಣ 15 ಮಂದಿ ಬಂದರು ಸಿಟಿ ರೇವರೇ, 15 ಮಂದಿ ಸತೀ ಜಾರಕಿಹೊಳಿ ಮಂದಿ ಬಂತು ಬಿಜಾಪುರಕ್ಕೆ ನಾನು ಇಲೆಕ್ಷನ್ದಾಗ. ಅವ್ರು ಯಾವ್ಯಾವ ಹೋಟೆಲ್ದಾಗ ಇದ್ರು, ಎಲ್ಲಿ ಬರೀ ಸ್ಲಮ್ ಮಾಡಿ ಆಡ್ತಿದ್ರು ಅವರು. ಎಲ್ಲ ಸ್ಲಮ್ದವ್ರು ರೊಕ್ಕ ಕೊಟ್ಟರು, ಒಟ್ಟು ಬಸನಗೌಡ ಓಟ್ ಹಾಕ್ಬೇಡ್ರಿ. ಬಸನಗೌಡ ಕಡುಗ ತಳಿ ಜಾರಕಿಹೊಳಿ ಅವರು ಸತೀ ಜಾರಕಿಹೊಳಿ ರೊಕ್ಕ ಕಳ್ಸಿದ್ರು. ಯಾವ ಹೋಟೆಲ್ದಾಗ ಇದ್ರು ಎಟ್ಟ ಎಲ್ಲ ನನಗೆ ಬಲ್ಲಿ ಇಷ್ಟ ಐತಿ. ಯಾಕಂದ್ರೆ ಎಲ್ಲ ಸ್ಲಮ್ದಾಗಿರೋರು ನಾನು ಅಗದಿ ಪ್ರೀತಿ ದೇವ್ರ ತಿಳ್ಕೊಂಡಂಥವ್ರು. ಅದೆಲ್ಲ ಹೇಳ್ತಿದ್ರು ಗೌಡ್ರೆ ಇವತ್ತು ಬಂದಿತ್ತು ಇಟ್ಟು ಕೊಟ್ಟಾರ. ನಾ ಹೇಳಿದೆ ಬಡ್ರಿ ಚೇನಿ ಒಟ್ಟೆ ಬಸನಗೌಡ ಓಟ್ ಹಾಕ್ಬಿಟ್ರೆ ಅಂತ ಹೇಳ್ರಿ. ಮುಂದೆ 5 ದಿನದ ಮುಂದಿನ ರಾತ್ರಿ ತಿನ್ರಿ, ಮುಂಜಾನೆ ಡ್ರೈನೇಜ್ದಾಗ ಬಿಡ್ರಿ, 14 ದಿವಸ ನನಗೆ ಓಟ್ ಹಾಕ್ರಿ.
ಏನು ಕಿಸಿದ್ದ ನೋಡೋಣ ಅಂದೆ. ಎಲ್ಲೆಲ್ಲಿ ಹೋಗಕ್ಕೆ ಬಂತು ನಾನು ಕಡಲಕ್ಕೆ ಒಟ್ಟು ಮೊಸರು ನೋಡೋಣ ಕಡಲು ಹೇಳಿದ್ರಲ್ಲ. ನಾವು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದೀವಿ. ಹಿಂದುತ್ವಕ್ಕಾಗಿ ಬಂದ ರಾಜಕಾರಣಗಳನ್ನು ಮುಗಿಸ್ಲಿಕ್ಕೆ ಯಾವ ಮಕ್ಕಳಿಂದೂ ಆಗೋದಿಲ್ಲ. ಲೋಕಸಭಾ ಎಲೆಕ್ಷನ್ ಆಗೋಣ, ನಾವು ಮತ್ತೆ ನಾವೇ ಹಿಂದುತ್ವ ನಾಯಕ ಬರೋರೆ, ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಆಗೋರೆ. ನಾವು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗೋಗಿ ಇಲ್ಲಿ ಇದ್ದಂಥ ಎಮ್ ಎಲ್ ಎಂ ಪಿಗಳು ಯಾರು ಗುರುತು ಮಾಡಿದ್ರೆ ಮುಂದಿನ ಎಲೆಕ್ಷನ್ ಅವ್ರಿಗೆ ಕೆಡಬೇಕು. ನಾವು ಬರೋರೆ ಯಾರಿಗೂ ನಿಮಗೆ ಅಪ್ಪಾಜಿ ಅನ್ನೋದಿಲ್ಲ. ಉತ್ತರ ಕರ್ನಾಟಕದಾಗ ನಾ ಚೊಲ್ಲೋರ್ಗೆ ಹೇಳಿದ್ ಮನೆ ಅದನ್ನ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತದೆ ಪಟಕಿನ ಕೈ ಹತ್ಬೇಕು ಜೊಲ್ಲೆ ಸಾಹೇಬ್ರ. ಯಾಕಂದ್ರೆ ನಾಳೆ ಹತ್ತನೋ ಉಪಮುಖ್ಯಮಂತ್ರಿ ಆಗ್ಬೋದು, ಏನು ಹೇಳೋಕ್ಕಾಗೋದಿಲ್ಲ. ಹೌದ್ರಿ, ನಾವು ಓಟ್ ನಾವು ಬಿ ಜೆ ಪಿಗೆ ಹೆಚ್ಚು ಓಟ್ ಕೊಡೋರು ಯಾರು? ಎಮ್ ಎಲ್ ಎಗಳು ಹೆಚ್ಚು ಬರೋರು ಎಲ್ಲಿದ್ದು? ಕರಾವಳಿ ಭಾಗ ಈ ಕಡೆ ಅವ್ರೆ. ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕಪ್ಪ? ಯಾರಾಗಬೇಕು? ಹೀಗೆ ಲೋಕಸಭಾದಾಗೇ ಡಿಕ್ಲೇರ್ ಮಾಡ್ತೀನಿ, ನೀವೆಲ್ಲ ಸಾರಾ ಸಗಟು ಉತ್ತರ ಕರ್ನಾಟಕದ ಎಲ್ಲ ಬಿ ಜೆ ಪಿ ಎಂ ಪಿಗಳನ್ನ ಆರಿಸ್ಕೊಂಬರ್ರಿ. ಲೋಕಸಭಾ ಆದ ಮ್ಯಾಗ ಎಮ್ ಎಲ್ ಎ ಇಲೆಕ್ಷನ್ ಬತ್ತಂದ್ರೆ ಹೇಳೋಕ್ಕಾಗಿದ್ರು ಬರ್ಬಿದ್ರು ಬತ್ತೆ. ಅವಾಗ ಯಾವ ಲೀಡ್ರು ನಮ್ಮ ಪಾರ್ಟಿ ಅಂಬೋದ್ರೆ ಹೇಳ್ಬೇಕು, ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆಗ್ತಾನೆ ನಿಮ್ಗೆ ಓಟ್ ಹಾಕ್ತು ಇಲ್ಲಿ ಕಡೆ ಕಿತ್ತೊಂದು ಹೋಗಿ ನಿನ್ನ ಗಾಡಿ ಲೀಡರ್ ಮಾಡ್ತಿರಲಿಲ್ಲ ಎಲ್ಲರು. ಉತ್ತರ ಕರ್ನಾಟಕ ನಮ್ಮ ಸಿ ಟಿ ರವಿ ಅಲ್ಲಿ ಪ್ರತಾಪ್ ಸಿಂಹ ನಾವೆಲ್ಲ ಒಂದು ಟೀಮ್ ಅದು ಪಾಪ ನಮ್ಮ ಈಶ್ವರಪ್ಪನವ್ರು ಹೊರಗೋಗ್ಯಾರ. ಹೋಗಲಿ, ಎಲ್ಲಿ ಹೋಗೋದಿಲ್ಲ. ಶೆಟ್ರು ಹೋಗಿದ್ರು ಬಂದ್ರಿಲ್ಲ, ಹಾಂ ಅಂಥವ್ರನ್ನೇ ತೊಗೊಂಡ ಮ್ಯಾಗ ಈಶ್ವರಪ್ಪನೇ ಯಾಕೆ ತೊಗೊಂಡಿಲ್ಲ ಎಲ್ಲ ತೊಗೋತಾರ. ಜೈ ಭಾರತ್ ಪತಾಕಿ. ಎಲ್ಲ ಶಾಸಕರು, ಮಾಜಿ ಶಾಸಕರು ಹಾಗೂ ಎಲ್ಲ ಮುಖಂಡರು ಹಾಗೂ ಪಕ್ಷದ ಕೊನೆ ಜಿಲ್ಲಾ ಭಾರತೀಯ ಜನತಾ ಪಕ್ಷ ವತಿಯಿಂದ ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳ್ಳುತ್ತೆ.